ಚಿತ್ರ ಅಭಿಮಾನಿಗಳೇ, ನಿಮಗೆಲ್ಲರಿಗೂ ನನ್ನ ವಂದನೆ. ನಿಮಗೆ ತಿಳಿದಿರುವಂತೆ ನಾನು ತೆರೆಮರೆಯ ವ್ಯಕ್ತಿ. ಆದರೆ ಇಂದು ತೆರೆಯ ಮೇಲೆ ಬಂದಿದ್ದೇನೆ. ಕಾರಣ, ನಿಮ್ಮೊಡನೆ ನೇರವಾಗಿ ಒಂದೆರಡು ಮಾತನಾಡಬೇಕೆಂಬ ಆಸೆ. ಅಭಿಮಾನಿಗಳೇ, ನೀವು ಇದುವರೆಗೆ ನನ್ನ ಎಲ್ಲ ಚಿತ್ರಗಳಿಗೂ ತುಂಬು ಹೃದಯದಿಂದ ಪ್ರೋತ್ಸಾಹಿಸಿ ಆಶೀರ್ವಾದ ನೀಡಿದ್ದೀರಿ. ಅದಕ್ಕೆ ನಾನು ನಿಮ್ಮೆಲ್ಲ ಬಹುತೋಮುಖವಾಗಿ ಬೆಳೆಯುತ್ತಿದೆ. ಪ್ರೇಕ್ಷಕರೇ, ಚಲನಚಿತ್ರ ತೀವ್ರ ಶಕ್ತಿಯುಳ್ಳ ಮಾಧ್ಯಮ. ಇದು ಓದು ಬಾರದವರ, ಓದು ಬಲ್ಲವರ ಎಲ್ಲರ ಮನವನ್ನೂ ಮುಟ್ಟುವ ಮಹಾಶಕ್ತಿಯನ್ನು ಪಡೆದಿತ್ತು. ನಮ್ಮ ಸಾಹಿತಿಗಳು ತಮ್ಮ ವಿಚಾರದ ಕಣ್ಣಿಂದ ಕಂಡದ್ದನ್ನ ಕ್ಯಾಮರಾ ಕಣ್ಣಿನಲ್ಲಿ ಕಾಣಿಸಿ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಎಂತೆಂಥ ಶ್ರೀಸಾಮಾನ್ಯನಿಗೂ ಮನಮುಟ್ಟುವಂತೆ ಆಗಬೇಕು ಎಂಬುದೇ ಈ ಪ್ರಯತ್ನದ ಉದ್ದೇಶ. ಅದೂ ಅಲ್ಲದೆ ಕನ್ನಡ ಭಾಷೆಗೆ ನನ್ನಿಂದಲೂ ಅಳಿಲು ಸೇವೆಯಾದೀತು ಎಂಬ ಹಂಬಲ. ಈ ಪ್ರಯತ್ನದ ಮೊದಲ ಹಂತದಲ್ಲಿ ನಾನು ಕನ್ನಡದ ಮೂರು ಸಾಹಿತಿಗಳನ್ನು, ಅವರು ಬರೆದಿರುವ ಮೂರು ಸಣ್ಣ ಕಥೆಗಳನ್ನು ಆರಿಸಿ ನಿಮಗೆ ನನ್ನ ಮಾಧ್ಯಮದಲ್ಲಿ ಪರಿಚಯ ಮಾಡಿಕೊಡುತ್ತಿದ್ದೇನೆ. ನಾನು ಆರಿಸಿಕೊಂಡಿರುವ ಮೊದಲ ಕಥೆ ಹಂಗು. ಇದನ್ನು ಬರೆದಿರುವವರು ಶ್ರೀ ಗಿರೆಡ್ಡಿ ಗೋವಿಂದರಾಜು. ಅವರನ್ನ ನಿಮಗೆ ಪರಿಚಯ ಮಾಡಿಸ್ಕೊಡೋಕೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಶ್ರೀ ಗಿರೆಡ್ಡಿ ಅವರೇ, ಬರೀತೇನೆ. ನಮಸ್ಕಾರ. ಚಲಚಿತ್ರ ರಸಿಕರೇ, ನಾನು ಆರಿಸಿಕೊಂಡಿರುವ ಎರಡನೆಯ ಪ್ರೇಕ್ಷಕರೇ, ಈ ಮುನಿತಾಯಿ ಕಥೆಯನ್ನು ಬರೆದವರು ಶ್ರೀ ಈಶ್ವರ್ ಚಂದ್ರ. ಅವರ ಪರಿಚಯ ನಿಮ್ಗಾಗಲೇಬೇಕು, ನೀವು ಅವ್ರು ನೋಡ್ಲೇಬೇಕು ಅಂತ ನನ್ನ ಆಸೆ. ಈಶ್ವರ್ ಚಂದ್ರ ಅವರು, ಬನ್ನಿ.